ಕುರುಡರು. ಒಂದು ದಿನ ಅಕ್ಬರ್ ಮತ್ತು ಬೀರ್ಬಲ್ ಜೊತೆಯಲ್ಲಿ ವಾಯುವಿಹಾರಕ್ಕೆ ಹೋದರು. ಆಗ ಬೀರ್ಬಲ್, ಪ್ರಪಂಚದಲ್ಲಿ ಕಣ್ಣಿರುವರು ಹೆಚ್ಚೆ ಅಥವಾ ಕುರುಡರು ಹೆಚ್ಚೆ? ಹೌದು, ಕುರುಡರು ಹೆಚ್ಚಾಗಿದ್ದಾರೆ ಮಹಾಪ್ರಭು, ಇದರಲ್ಲಿ ಯಾವ ಸಂಶಯವೂ ಇಲ್ಲ. ಹೇಗೆ ಹೇಳುವೆ ನೀನು? ನಾಳೆ ಅದನ್ನು ಸಾಧಿಸಬಲ್ಲೆಯೇ? ಓಹೋ, ನಾನು ಅದನ್ನು ನಾಳೆ ಸಾಧಿಸಿ ತೋರಿಸುತ್ತೇನೆ. ಮರುದಿನ ಬೀರ್ಬಲ್ ಅರಮನೆಯ ಮುಂದೆ ಒಂದು ಮುರುಕಲು ಮಂಚವನ್ನಿಟ್ಟುಕೊಂಡು ಕುಳಿತನು. ಅವನು ಅದನ್ನು ರಿಪೇರಿ ಮಾಡುತ್ತಿದ್ದನು. ಅಲ್ಲಿಗೆ ಅಕ್ಬರ್ ಬಂದನು. ಬೀರ್ಬಲ್, ನೀನು ಆ ಸ್ಥಾನಕ್ಕೆ ಬರದೆ ಇಲ್ಲಿ ಏನು ಮಾಡುತ್ತಿರುವೆ? ಬೀರ್ಬಲ್ ಉತ್ತರಿಸದೆ ಅವನ ಸಹಾಯಕನನ್ನು ನೋಡಿ ತಲೆ ಅಲ್ಲಾಡಿಸಿದ. ಏನನ್ನೋ ಬರೆದ. ಹೀಗೆಯೇ ಅಲ್ಲಿಗೆ ಬಂದ ಅನೇಕ ಜನರು ಅವನನ್ನು ಏನು ಮಾಡುತ್ತಿರುವೆ ಎಂದು ಮತ್ತು ಮಂಚವನ್ನು ಏಕೆ ರಿಪೇರಿ ಮಾಡುತ್ತಿರುವೆ ಎಂದು ಕೇಳುತ್ತಿದ್ದರು. ಬೀರ್ಬಲ್ನ ಸಹಾಯಕ ಎಲ್ಲವನ್ನು ಬರೆದುಕೊಳ್ಳುತ್ತಿದ್ದ. ಮರುದಿನ ಬೀರ್ಬಲ್ ಆಸ್ಥಾನಕ್ಕೆ ಎರಡು ಪಟ್ಟಿಗಳೊಡನೆ ಬಂದನು. ಬೀರ್ಬಲ್, ನೀನು ಹೇಳಿದ್ದು ನನಗೆ ಯಾವಾಗ ನಿರೂಪಿಸುವೆ? ಈಗಲೇ ಮಹಾಪ್ರಭು. ಬೀರ್ಬಲ್ ಎರಡು ಪಟ್ಟಿಗಳನ್ನು ಅಕ್ಬರನಿಗೆ ಕೊಟ್ಟ. ಒಂದು ಕುರುಡರ ಪಟ್ಟಿಯಾಗಿತ್ತು, ಇನ್ನೊಂದು ದೃಷ್ಟಿ ಇರುವ ಜನರ ಪಟ್ಟಿಯಾಗಿತ್ತು. ಏನಿದು ಬೀರ್ಬಲ್, ಮೊದಲು ಪಟ್ಟಿಯಲ್ಲಿ ಕಡಿಮೆ ಹೆಸರುಗಳಿವೆ ಮತ್ತು ನನ್ನನ್ನು ಸೇರಿಸಿದಂತೆ ಹೆಚ್ಚು ಹೆಸರುಗಳಿವೆ. ಏನು ಹುಡುಗಾಟಿಕೆ! ಇಲ್ಲ ಮಹಾಪ್ರಭು, ಮೊದಲನೆಯ ಪಟ್ಟಿ ನನ್ನನ್ನು ಏನು ಮಾಡುತ್ತಿರುವೆ ಎಂದು ನಾನು ಮಾಡುತ್ತಿದ್ದುದನ್ನು ನೋಡಿಯೂ ಕೇಳಿದವರು. ಹಾಗಾದರೆ ಅವರು ಕುರುಡರು ಮಹಾಪ್ರಭು. ಈಗ ಇನ್ನೊಂದು ಪಟ್ಟಿ, ಮಂಚವನ್ನು ಏಕೆ ರಿಪೇರಿ ಮಾಡುತ್ತಿರುವೆ ಎಂದು ಕೇಳಿದ ಜನರದು. ಈಗ ಹೇಳಿ ಮಹಾಪ್ರಭು, ಯಾರು ಹೆಚ್ಚಾಗಿದ್ದಾರೆ? ಈ ಎರಡು ಪಟ್ಟಿಗಳನ್ನು ಹೋಲಿಸಿದರೆ ಕುರುಡರು ತಾನೇ ಹೆಚ್ಚಾಗಿ ಕಾಣಿಸುತ್ತಿದ್ದಾರೆ. ಕುರುಡರೇ ಹೆಚ್ಚಾಗಿದ್ದಾರೆ, ನಾನು ಒಪ್ಪಿಕೊಳ್ಳುತ್ತೇನೆ ಬೀರ್ಬಲ್.